ಸಿಎಸ್ಕೆ ಹಾಗೂ ಆರ್ಸಿಬಿ ನಡುವೆ ನಡೆದಂತಹ ಪಂದ್ಯದಲ್ಲಿ ಆರ್ಸಿಬಿ 13 ರನ್ಗಳಿಂದ ಗೆದ್ದುಕೊಂಡಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತಹ ಆರ್ಸಿಬಿ 20 ಓವರ್ಗೆ ಗಳಿಸೋದು 173 ರನ್ಗಳನ್ನ. ಆರ್ಸಿಬಿ ಪರ ಲಾಂಬ್ರೋರ್ 27 ಬಾಲ್ಗೆ 2 ಸಿಕ್ಸರ್ ಹಾಗೂ 3 ಬೌಂಡರಿ ಮುಖಾಂತರ 42 ರನ್ ಅನ್ನು ಗಳಿಸ್ತಾರೆ. ಇನ್ನ ಇನ್ನಿಂಗ್ಸ್ ನ ಕೊನೆಯಲ್ಲಿ ದಿನೇಶ್ ಕಾರ್ತಿಕ್ ಕೂಡ ಕೇವಲ 17 ಬಾಲ್ಗೆ 26 ರನ್ ಅನ್ನು ಗಳಿಸಿದ್ರೆ ರಜತ್ ಪಾಟಿದಾರ್ 15 ಬಾಲ್ಗೆ 21 ರನ್ ಅನ್ನು ಗಳಿಸಿದ್ದಾರೆ. 174 ರನ್ಗಳ ಟಾರ್ಗೆಟ್ ಅನ್ನು ಚೇಸ್ ಮಾಡೋದಕ್ಕೆ ಬಂದಂತ ಸಿಎಸ್ಕೆ ಆರಂಭದಲ್ಲಿ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಿತ್ತು. ಋತುರಾಜ್ ಗಾಯಕ್ವಾಡ್ ಹಾಗೂ ಕಾನ್ವೆ ಪವರ್ ಪ್ಲೇ ನಲ್ಲಿ ತುಂಬಾ ಒಳ್ಳೆ ಬ್ಯಾಟಿಂಗ್ ಅನ್ನೇ ಆಡಿದ್ರು. ಆದರೆ ಈ ಎರಡು ಆಟಗಾರರ ವಿಕೆಟ್ ಹೋಗಾದ್ಮೇಲೆ ಸಿಎಸ್ಕೆ ನ ಎಲ್ಲಾ ಬ್ಯಾಟ್ಸ್ಮನ್ ಗಳು ಕೂಡ ಒಬ್ಬೊಬ್ಬರಾಗಿ ಪೆವಿಲಿಯನ್ ಕಡೆಗೆ ನಡೀತಾರೆ. ಇನ್ನ ಸಿಎಸ್ಕೆ ಯ ಬ್ಯಾಟ್ಸ್ಮನ್ ಗಳು ಈ ರೀತಿ ಔಟ್ ಆಗ್ತಿರುವಾಗ ಸ್ಟ್ಯಾಂಡ್ಸ್ ನಲ್ಲಿ ಕೂಡ ಒಂದು ವಿಶೇಷವಾದಂತಹ ಘಟನೆ ನಡೀತು. ಆರ್ಸಿಬಿಯ ಇಬ್ಬರು ಅಭಿಮಾನಿಗಳು ಪಂದ್ಯವನ್ನ ವೀಕ್ಷಿಸೋದಕ್ಕೆ ಅಂತ ಹೋಗಿದ್ರು. ಪುಣೆಯ ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂನ ಸ್ಟ್ಯಾಂಡ್ಸ್ ಒಂದರಲ್ಲಿ ಆರ್ಸಿಬಿಯ ಅಭಿಮಾನಿಗಳಿಬ್ರು ಪಂದ್ಯದ ನಡುವೆನೆ ಒಬ್ಬರಿಗೊಬ್ರು ಕಮಿಟ್ ಆಗಿದ್ದಾರೆ. ಆರ್ಸಿಬಿಯ ಅಭಿಮಾನಿಯಾಗಿರುವಂತ ಈ ಹುಡುಗಿ ತನ್ನ ಗೆಳೆಯನಿಗೆ ಅಲ್ಲೇ ಸ್ಟೇಡಿಯಂನಲ್ಲಿ ಪ್ರಪೋಸ್ ಮಾಡ್ತಾಳೆ. ಇನ್ನ ಇಬ್ರು ಖುಷಿಯಾಗ್ತಿರುವಾಗ ದೊಡ್ಡ ಪರದೆ ಮೇಲೂ ಕೂಡ ಇವರನ್ನೇ ತೋರಿಸ್ತಿರ್ತಾರೆ. ಸ್ಟೇಡಿಯಂನಲ್ಲಿದ್ದಂತ ಜನರು, ಆಟಗಾರರು ಎಲ್ಲರೂ ಕೂಡ ಇವರಿಗೆ ಚಿಯರ್ ಮಾಡ್ತಾರೆ. ಇದಾದ ನಂತರ ಈ ಆರ್ಸಿಬಿ ಅಭಿಮಾನಿಗಳಿಗೆ ಪಂದ್ಯ ಗೆದ್ದಂತ ಖುಷಿ ಕೂಡ ಸಿಗುತ್ತೆ. 20 ಓವರ್ಗಳು ಕಳೆದಾಗ ಸಿಎಸ್ಕೆ 160 ರನ್ಗಳಿಗೆ 8 ವಿಕೆಟ್ಗಳನ್ನ ಕಳ್ಕೊಂಡಿತ್ತು. ಆರ್ಸಿಬಿ ಪರ ಹರ್ಷಲ್ ಪಟೇಲ್ 3 ವಿಕೆಟ್ ಅನ್ನ ಪಡ್ಕೊಂಡ್ರೆ ಗ್ಲೆನ್ ಮ್ಯಾಕ್ಸ್ವೆಲ್ 2 ವಿಕೆಟ್ ಅನ್ನ ಪಡ್ಕೊಂಡಿದ್ದಾರೆ.